ಒಂದಿನ ಮಾರ್ವಾಡಿ ಅಂಗಡಿಗೆ ಹೋಗಿದ್ದೆ. ನಂಗೆ ಗೊತ್ತಿರೋರ್ದೆ, ಸೆಟು ಈ ಚೈನಿಗೆ ಎಷ್ಟು ಕೊಡ್ತೀಯಾ ಅಂತ ಕೇಳಿದೆ. ಒಂದು 2,000 ಕೊಡ್ತೀನಿ ಅಂದ. ಇನ್ನೊಂದು 2,000 ಕೊಡು ಸೆಟು, ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಕೇಳಿದೆ. ಸರಿ ಕಣೋ, ಗೊತ್ತಿರೋನು ಅಂತ ಕೊಡ್ತಿದ್ದೀನಿ. ಅದು ಸರಿ, ನಿನ್ನ ತಾಯಿ ಹುಷಾರಾದ್ರಾ? ಈ ಚೈನ್ ನಿನ್ನ ತಾಯಿ ಕೊಡಿಸಿದ್ದು ತಾನೆ, ಮತ್ತೆ ಯಾಕೆ ಮಾರ್ತಿದ್ಯಾ ಅಂತ ಕೇಳ್ದ. ನಾನು ಪ್ರೀತಿಸ್ತಿರೋ ಹುಡುಗಿ ಬರ್ತ್ಡೇ ಸೇಟು ಅಂತ ಹೇಳಿದೆ. ಸೇಟು ಸ್ವಲ್ಪ ಸೀರಿಯಸ್ ಆಗಿಬಿಟ್ಟ. ಲವ್, ನಿಮ್ಮ ಅಪ್ಪ ಬಿಟ್ಟೋದ್ಮೇಲೆ ಎಷ್ಟು ಕಷ್ಟಪಟ್ಟು ನಿನ್ನ ಬೆಳೆಸಿದ್ದಾರೆ ನಿನ್ನ ತಾಯಿ. ಹ್ಞೂ, ಇವಾಗ ನೀನು ನಿನ್ನ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟು ಯಾಕೋ ನಿನಗಿವೆಲ್ಲ ಅಂದ. ಅದೆಲ್ಲ ಗೊತ್ತು ಬಿಡು ಸೇಟು ಅಂತ ಹೇಳಿ ಅಲ್ಲಿಂದ ಬಂದ್ಬಿಟ್ಟೆ. ಕೇಳಲ್ಲ, ಯಾಕೆ ಕೇಳ್ತೀವಿ ನಾವು? ಯಾಕಂದರೆ ಲವ್ವೇ ಅಂಥದ್ದು. ಅವಳು ಬರ್ತಡೇನ ತುಂಬ ಗ್ರ್ಯಾಂಡಾಗಿ ಮಾಡಿದೆ, ಒಂದು ಬೀಚಿಗೆ ಕರ್ಕೊಂಡೋಗಿ. ಅವಾಗ ಅವಳೊಂದು ಮಾತು ಹೇಳಿದ್ಲು, ನಿನ್ನ ಜೊತೆ ಜೀವನ ಪೂರ್ತಿ ಹೀಗೆ ಇರಬೇಕು ಅನ್ನಿಸ್ತಿದೆ ಕಣೋ, ಐ ಲವ್ ಯು ಅಂತ. ಅವಾಗ ನನಗಾಗಿದ್ದ ಸಂತೋಷ ಹೇಳೋಕ್ಕಾಗಲ್ಲ. ಯಾವುದೇ ಥರ ಜಗಳ ಇಲ್ಲ, ಮೋಸ ಇಲ್ಲ, ಅವಳ ಪ್ರೀತಿ ಸಮುದ್ರದಲ್ಲಿ ಮುಳುಗೋಗ್ಬಿಟ್ಟಿದ್ದೆ ನಾನು. ಒಂದಿನ ಅವಳ ಜೊತೆ ಒಂದು ಪಾರ್ಕಿಗೆ ಹೋಗಿದ್ದೆ. ಅವಾಗ ನಮ್ಮ ಮನೆ ಪಕ್ಕನೇ ಒಬ್ಬರು ಅಕ್ಕ ಇದ್ದಾರೆ, ಅವ್ರು ಫೋನ್ ಮಾಡಿ ರಕಿ ಬೇಗ ಮನೆಗೆ ಬಾ ಅಂತ ಹೇಳಿದ್ರು. ತಕ್ಷಣನೇ ಹೊರಟೆ ಮನೆಗೆ. ಮಂಚದ ಮೇಲೆ ಅಮ್ಮ ಏನೂ ಮಾತಾಡ್ತಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದಾರೆ. ಲೋ, ಅಮ್ಮನಿಗೆ ಏನೋ ಖಾಯಿಲೆ ಅಂತ ಕಣೋ, ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಅಕ್ಕ. ಕೆಲಸ ಕಾರ್ಯ ಮಾಡದೆ ಓಡಾಡೋ ನಾನು, ಸಂಬಂಧಿಕರು ತಲೆ ಕೆಡಿಸ್ಕೊಳ್ಳಲ್ಲ, 2,00,000 ಬೇಕು, ಎಲ್ಲಿಂದ ತರಲಿ ಅಂತ ಅಳ್ತಾ ಇದ್ದೀನಿ. ಇಷ್ಟು ದಿನ ಅಮ್ಮನ ವ್ಯಾಲ್ಯೂ ಗೊತ್ತಿರಲಿಲ್ಲ, ಎಲ್ಲ ಮಾಡಿ ಹಾಕ್ತಿದ್ರು, ಕಷ್ಟ ಗೊತ್ತಾಗಲಿಲ್ಲ, ಇವಾಗ ಅರ್ಥ ಆಗ್ತಿದೆ. ನನ್ನ ಹತ್ರ ಕರೆದು, ಮಗನೇ ಔಷಧಿ ತಗೊಂಡ್ರೆ ಒಂದು ಸ್ವಲ್ಪ ದಿನಕ್ಕೆ ಕಡಿಮೆ ಆಗುತ್ತೆ, ಆಮೇಲೆ ಏನಾದರೂ ಮಾಡಿದ್ರೆ ಆಯಿತು, ನಿನ್ನ ಹತ್ರ ಚೈನ್ ಇದೆಯಲ್ಲ ಅದನ್ನಿಟ್ಟು ಮೆಡಿಸಿನ್ ತೊಗೊಂಡು ಬಾ ಅಂತ ಹೇಳಿದ್ರು. ನನ್ನ ಎದೆ ಹೊಡೆದೋದಂಗೆ ಆಗೋಯ್ತು. ಒಂದು ಹುಡುಗಿ ಬರ್ತ್ಡೇಗೋಸ್ಕರ ಚೈನ್ ಮಾರಿಬಿಟ್ಟೆ ಅಂತ ಹೇಳಲ, ಅವ್ರಿಗೆ ಇನ್ನೂ ನೋವಾಗುತ್ತೆ ಅಂತ ಸರಿ ಅಂತ ಹೇಳಿ ಅಲ್ಲಿಂದ ಬಂದುಬಿಟ್ಟೆ. ಫೋನ್ ಆಫ್ ಮಾಡಿ 10,000 2 ದಿನದಿಂದ ಅಲೀತಾ ಇದ್ದೀನಿ, ಯಾರೂ ಕೊಡ್ತಿಲ್ಲ. ಒಂದಿನ ಒಬ್ಬರು ಸಿಕ್ಕಿ, ಈ ಲಾರಿಗೆ ಕ್ಲೀನರಾಗಿ ಹೋಗು, ಒಂದು 5,000 ಕೊಡಿಸ್ತೀನಿ, ಕೆಲಸ ಚೆನ್ನಾಗಿ ಮಾಡಿದ್ರೆ ಅಡ್ವಾನ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಅಮ್ಮಂಗೆ ಹೇಳಿ, ಅಮ್ಮ ಚೈನ್ ಹೋಯ್ತು, ನಿಂಗೆ ಹೇಳಲಿಲ್ಲ ನಾನು, 2 ಕೆಲಸಕ್ಕೆ ಹೋಗ್ತಿದ್ದೀನಿ, ಮೆಡಿಸಿನ್ ತರ್ತೀನಿ ಅಂತ ಹೇಳಿದೆ. ಕಣ್ಣೀರು ಹಾಕ್ತಾ, ಹುಷಾರು ಕಣೋ ಅಂದರು. ಹೋದೆ, ಕೆಲಸ ಮಾಡಿದೆ, ಅಡ್ವಾನ್ಸ್ ಕೊಟ್ಟರು. ಮೆಡಿಸಿನ್ ತೊಗೊಂಡು ಮನೆಗೆ ಬಂದರೆ ಅಮ್ಮ ಇಲ್ಲ. ಪಕ್ಕದ ಮನೆಯವ್ರನ್ನ ಕೇಳಿದ್ರೆ ಮೇನ್ ರೋಡ್ ಹತ್ರ ಹಾಸ್ಪಿಟಲ್ ಅಂದಿದ ತಕ್ಷಣನೇ ನನ್ನ ಎದೆನೆ ನಿಂತು ಹೋಗಿತ್ತು, ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡ್ತೇನೋ ಅಂತ. ಹೋದೆ ಹಾಸ್ಪಿಟಲ್ಗೆ, ಅಲ್ಲಿ ಅಮ್ಮ ಮಲ್ಕೊಂಡಿರೋದು ನೋಡಿ ಕಣ್ಣೀರು ತಡ್ಕೊಳ್ಳೋಕ್ಕಾಗಲಿಲ್ಲ, ದುಃಖಕ್ಕಲ್ಲ ಸಂತೋಷಕ್ಕೆ. ಅದಾಗಲೇ ಅಮ್ಮಂಗೆ ಆಪರೇಷನ್ ಆಗಿತ್ತು. ತಕ್ಷಣನೇ ಹಿಂದೆಯಿಂದ ಒಂದು ಚೈನ್ ಬಂದು ನನ್ನ ಭುಜದ ಮೇಲೆ ಬಿತ್ತು. ಹಿಂದೆ ತಿರುಗಿ ನೋಡಿದ್ರೆ ನನ್ನ ಹುಡುಗಿ. ನಂಗೆ ಶಾಕ್ ಆಗೋಯ್ತು, ಆಪರೇಷನ್ ಮಾಡಿಸಿರೋದು ಕೂಡ ಅವಳೆ. ಅವಳನ್ನು ಗಟ್ಟಿಯಾಗಿ ತಪ್ಕೊಂಡೆ. ಅವಾಗ ಹೇಳಿದ್ಲು, ನಂಗೆ ಖರ್ಚು ಮಾಡು ಅಂತ ನಾನು ನಿನ್ನ ಕೇಳಲಿಲ್ಲ, ಕೆಲಸ ಮಾಡಿ ದುಡ್ಡು ಅಂತ ಹೇಳಿದೆ ನೀನು, ಬಟ್ ನಿನ್ನ ಮನಸ್ಸು ತುಂಬ ಒಳ್ಳೆಯದೆ, ನನಗೋಸ್ಕರ ನನ್ನ ಸಂತೋಷಕ್ಕೋಸ್ಕರ ಏನೆಲ್ಲ ಮಾಡಿದ್ಯಾ ನೀನು. ಹ್ಞೂ, ಅದು ಅಮ್ಮನಿಗೆ ಈ ಥರ ಪ್ರಾಬ್ಲಮ್ ಇದ್ದರೂ ಕೂಡ ನಿನ್ನ ಫೋನ್ ಸ್ವಿಚ್ ಆಫ್ ಬಂತು, ನಿಮ್ಮ ಮನೆ ಹತ್ರ ಬಂದೆ, ಮನೆ ಹತ್ರ ಬಂದಮೇಲೆ ಗೊತ್ತಾಯಿತು ಈ ಥರ ಎಲ್ಲ ಆಗಿದೆ ಅಂತ. ನಿಜವಾದ ಪ್ರೀತಿ ಅಂದರೆ, ಪ್ರೀತಿ ಅಂತ ಹೇಳಿದ ತಕ್ಷಣನೇ ಕಷ್ಟನೂ ಕೂಡ ಹಂಚ್ಕೊಳ್ಳೋದೇ ಅಲ್ವಾ. ನಿಂಗೆ ಒಂದೊಳ್ಳೆ ಜಾಬ್ ನೋಡಿದ್ದೀನಿ, ಅಮ್ಮನೂ ಇನ್ನೊಂದು ವಾರದಲ್ಲಿ ರಿಕವರ್ ಆಗ್ತಾರೆ ಅಂದಿದ ತಕ್ಷಣನೇ ಇನ್ನೂ ಅಳೋಕೆ ಸ್ಟಾರ್ಟ್ ಮಾಡಿದೆ ನಾನು. ಲೋ ಹುಚ್ಚ, ನಾನು ನಿನಗೆ ಮನಸ್ಸು ಕೊಟ್ಟಿದ್ದ ದಿನಾನೇ ನೀನೇ ನಾನು, ಅರ್ಥ ಆಯ್ತಾ ಅಂತ ಹೇಳಿದ್ಲು. ಅವಳ ಋಣ ಹೇಗೆ ತೀರಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನನ್ನಿಂದ ದೂರ ಆಗಬೇಕು ಅಂದ್ಕೊಂಡಿದ್ದ, ಫೋನ್ ಸ್ವಿಚ್ ಆಫ್ ಮಾಡಿದ್ಯಾ? ಹ್ಞೂ, ಸಾಯಿಸ್ಬಿಡ್ತೀನಿ, ನಿನ್ನಷ್ಟು ಒಳ್ಳೆ ಹುಡುಗ ಎಲ್ಲಿ ಹುಡ್ಕಿದ್ರು ಸಿಗಲ್ಲ ನನಗೆ. ಇಬ್ಬರು ಅಮ್ಮನ ಹತ್ರ ಹೋದ್ವಿ, ನಮ್ಮಮ್ಮನ ಕಾಲು ಹಿಡ್ಕೊಂಡು, ಅತ್ತೆ ನಿಮಗೆ ಅಂತ ನಾನಿದ್ದೀನಿ ಅಂತ ಹೇಳಿದ್ಲು. ಒಂದೇ ಸಲ ಅಮ್ಮನ ಕೈ ಮೂವ್ ಆಗೋಕೆ ಸ್ಟಾರ್ಟ್ ಆಯಿತು. ಆ ಕ್ಷಣ
ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಇವಾಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಹ್ಯಾಪಿಯಾಗಿದ್ದೀವಿ. ಗಾಯ್ಸ್, ಆ ಹುಡುಗಿ ಪ್ರೀತಿನ ಕಳ್ಕೊಬಾರ್ದು ಅಂತ ಅಷ್ಟೆಲ್ಲ ಮಾಡ್ದ ಆ ಹುಡುಗ. ಆ ಹುಡುಗ ಎಲ್ಲಿ ಹೋದ ಅಂತ ಹುಡುಕಿ ಪ್ರೀತಿಸ್ತಿರೋ ಹುಡುಗಂಗೆ ಮತ್ತೆ ಅಮ್ಮನ್ನ ವಾಪಸ್ ತಂದುಕೊಟ್ಲು ಆ ಹುಡುಗಿ. ಪ್ರೀತಿ ಅಂದರೆ ಬರೀ ಸರಸ ಸಲ್ಲಾಪ ಅಲ್ಲ, ಜವಾಬ್ದಾರಿ. ಈ ಸ್ಟೋರಿ ಕೇಳಿದ್ಮೇಲೆ ಎಷ್ಟು ಜನಕ್ಕೆ ನನಗೂ ಇಂಥ ಹುಡುಗನೇ ಸಿಗಬೇಕು, ನನಗೂ ಇಂಥ ಹುಡುಗಿ ಸಿಕ್ಕರೆ ಎಷ್ಟು ಚೆನ್ನಾಗಿರೋದು ಅಂತ ಎಷ್ಟು ಜನಕ್ಕೆ ಅನ್ನಿಸ್ತಿದೆ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಕಮೆಂಟ್ನ ನೋಡ್ತೀನಿ ನಾನು.